ನೋಡ್ತಾ ಇದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ನೀವೇನಾದ್ರೂ ಅಂಡರ್ 2000 ರುಪೀಸ್ ಅಲ್ಲಿ ಗುಡ್ ಲುಕಿಂಗ್ ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ, ನಾಯ್ಸ್ ಅವರು ಈ May 17th ಅಮೆಝಾನ್ ಅಂಡ್ ನಾಯ್ಸ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಒಂದು ಸೂಪರ್ ಸ್ಮಾರ್ಟ್ ವಾಚ್ ನ ಲಾಂಚ್ ಮಾಡ್ತಿದ್ದಾರೆ. ಅದ್ಯಾವುದು ಅಂದ್ರೆ ನಾಯ್ಸ್ ಕಲರ್ ಫಿಟ್ ಪಲ್ಸ್ 3. ಇವತ್ತು ನಾನು ಇದನ್ನ ಅನ್ಬಾಕ್ಸ್ ಮಾಡಿ ನಿಮ್ ಜೊತೆ ಹಾನೆಸ್ಟ್ ರಿವ್ಯೂನ ಶೇರ್ ಮಾಡ್ತೀನಿ. ಇದು ರಿಯಲಿ ವರ್ತ್ ಪರ್ಚೇಸ್ ಮಾಡೋದು. ಪ್ರೈಸ್ ಎಷ್ಟು, ಎಷ್ಟು ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ, ಏನೆಲ್ಲ ಫೀಚರ್ಸ್ ಇದೆ, ಇದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇನ್ನೇನು ವೇಟ್ ಮಾಡೋದು, ಲೆಟ್ಸ್ ಆಲ್ ಆಫ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ದಿಸ್ ಅನ್ಬಾಕ್ಸಿಂಗ್ ಮೋರ್ ಇಂಟ್ರೆಸ್ಟಿಂಗ್. ಇನ್ನು ಬಾಕ್ಸ್ ನೋಡೋದಕ್ಕೆ ಈ ತರ ಇದೆ. ಬಾಕ್ಸ್ ಮೇಲೆ ನಾವು ನಾಯ್ಸ್ ಅವರ ಬ್ರ್ಯಾಂಡಿಂಗ್ ನ ನೋಡಬಹುದು. ಕಲರ್ ಫಿಟ್ ಪಲ್ಸ್ 3 ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದ್ ಸೈಡ್ ಅಲ್ಲಿ ನಾವು ವಿರಾಟ್ ಕೊಹ್ಲಿನ ಕೂಡ ನೋಡಬಹುದು. ಬ್ಯಾಕ್ ಸೈಡ್ ನಮಗೆ ಪ್ರೌಡ್ಲಿ ಡಿಸೈನ್ ಇನ್ ಇಂಡಿಯಾ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದ್ ಸೈಡ್ ಅಲ್ಲಿ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ನಾವು ಲಿಸ್ಟ್ ಆನ್ ಮಾಡಿದ್ದಾರೆ. ಇನ್ನು ಸ್ಮಾರ್ಟ್ ವಾಚ್ ನ ಬಾಕ್ಸ್ ಪ್ರೈಸ್ ಬಂದು ನಮಗೆ 6,999 ಇದೆ. ಬಟ್ ಅಸ್ ಎ ಲಾಂಚ್ ಪ್ರೈಸ್ ಜಸ್ಟ್ ಫಾರ್ 1,799 ರುಪೀಸ್ಗೆ ಈ ಸ್ಮಾರ್ಟ್ ವಾಚ್ ನ ಲಾಂಚ್ ಮಾಡ್ತಿದ್ದಾರೆ. ಅದಾದ್ಮೇಲೆ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಫಾರ್ 2,199 ರುಪೀಸ್ಗೆ. ಸೊ ನೀವೇನಾದ್ರೂ ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂತಿದ್ರೆ ಲಾಂಚ್ ಡೇನೆ ಪರ್ಚೇಸ್ ಮಾಡಿ, ನಮಗೆ ಅಮೌಂಟ್ ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ. ಇನ್ನು ಈ ಸ್ಮಾರ್ಟ್ ವಾಚ್ ಬಂದು ನಮಗೆ 5 ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ. ನನಗೆ ಅವರು ರೋಸ್ ಪಿಂಕ್ ನ ಕಳಿಸಿದ್ದಾರೆ. ಸೊ ಬನ್ನಿ ಈಗ ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋಣ, ಸ್ಮಾರ್ಟ್ ವಾಚ್ ಹೇಗಿದೆ ಅಂತ ನೋಡೋಣ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಾವು ನಾಯ್ಸ್ ಅವರ ಬ್ರ್ಯಾಂಡಿಂಗ್ ನ ನೋಡಬಹುದು, ಲೋಗೋನ ನೋಡಬಹುದು. ಇಲ್ಲಿ ಇಲ್ಲೊಂದು ಸ್ಮಾಲ್ ಪ್ಯಾಕೇಜ್ ಇದೆ. ನಾಯ್ಸ್ ಅವರ ಯೂಸರ್ ಮ್ಯಾನ್ಯುಯಲ್ ಕೊಟ್ಟಿದ್ದಾರೆ, ಹೇಗೆ ಈ ಸ್ಮಾರ್ಟ್ ವಾಚ್ ನ ಯೂಸ್ ಮಾಡೋದು ಅಂತ ಡೀಟೇಲ್ ಇನ್ಫಾರ್ಮೇಶನ್ ಇದ್ರಲ್ಲಿ ಕೊಟ್ಟಿರ್ತಾರೆ. ಅದಾದ್ಮೇಲೆ ರಿಜಿಸ್ಟ್ರಿ ವಾರಂಟಿ, ವಾರಂಟಿ ಕಾರ್ಡ್ ನ ನೋಡಬಹುದು. ವಿ ಆರ್ ಗ್ರೇಟ್ಫುಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ನಾಯ್ಸ್ ಮೇಕರ್ ಸ್ಟಿಕ್ಕರ್ಸ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಹಿಯರ್ ಕಮ್ಸ್ ಅವರ್ ಮೇನ್ ಪ್ರಾಡಕ್ಟ್, ಸ್ಮಾರ್ಟ್ ವಾಚ್. ಆಕ್ಚುಲಿ ಈ ವಾಚ್ ಕಲರ್ ನೋಡೋದಕ್ಕೆ ಸಖತ್ತು ಡಿಫ್ರೆಂಟ್ ಆಗಿದೆ. ಇದಕ್ಕೆ ಆಮೇಲೆ ಬರೋಣ. ಇನ್ನು ಬಾಕ್ಸ್ ಅಲ್ಲಿ ಏನೇನಿದೆ ಅಂತ ಚೆಕ್ ಮಾಡೋಣ. ಎಸ್, ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ ಅಷ್ಟೇ, ಬಾಕ್ಸ್ ಅಲ್ಲಿ ಇನ್ನೇನು ಇಲ್ಲ. ಸೊ ಈಗ ವಾಚಿಗೆ ಬರೋಣ. ವಾವ್, ಸಖತ್ತು ಡಿಫ್ರೆಂಟ್ ಆಗಿದೆ ಈ ಕಲರ್. ಸೊ ಫಸ್ಟು ಈ ಪ್ರೊಟೆಕ್ಷನ್ ಶೀಟ್ ಇದೆಲ್ಲ, ಅದನ್ನ ಅನ್ಲಾಕ್ ಮಾಡೋಣ. ಸೊ ಸೈಮಲ್ಟೇನಿಯಸ್ಲಿ ಈಗ ಬೂಟ್ ಮಾಡಿಬಿಡೋಣ. ಒನ್ಸ್ ಈ ಸ್ಮಾರ್ಟ್ ವಾಚ್ ಬೂಟ್ ಆದ್ಮೇಲೆ ಇಂಟರ್ಫೇಸ್ ನೋಡೋದಕ್ಕೆ ಈ ತರ ಇದೆ. ನಾವು QR ಕೋಡ್ ನ ಸ್ಕ್ಯಾನ್ ಮಾಡಿದ್ರೆ ನಾಯ್ಸ್ ಫಿಟ್ ಅಪ್ಲಿಕೇಶನ್ಗೆ ರಿಡೈರೆಕ್ಟ್ ಮಾಡುತ್ತೆ. ಈ ಅಪ್ಲಿಕೇಶನ್ ಬಂದು ಬೋತ್ ಆಂಡ್ರಾಯ್ಡ್ ಅಂಡ್ iOS ಗೆ ಕಾಂಪ್ಯಾಟಬಲ್ ಅದೇ. ಒನ್ಸ್ ನಮಗೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಾದ್ಮೇಲೆ ಇಂಟರ್ಫೇಸ್ ನೋಡೋದಕ್ಕೆ ಈ ತರ ಇದೆ. ಸೊ ಬನ್ನಿ ಆಕ್ಚುಯಲ್ ಪೇರಿಂಗ್ ಪ್ರೋಸೆಸ್ ನ ಈಗ ನಾವು ಸ್ಟಾರ್ಟ್ ಮಾಡೋಣ. ಸೊ ನಾನು ನೋಡ್ಬೋದು ಇಲ್ಲಿ ಪೇರ್ ಯೋರ್ ಡಿವೈಸ್ ಅಂತ ಇದೆ. ಇವಾಗ ಅಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ, ಲುಕಿಂಗ್ ಫಾರ್ ಯೋರ್ ಡಿವೈಸ್. ಸೊ ಮೇಕ್ ಶೋರ್ ಯಾವಾಗಲೂ ಅಷ್ಟೇ ಈ ಸ್ಮಾರ್ಟ್ ವಾಚ್ ನಿಮ್ಮ ಮೊಬೈಲ್ ಪಕ್ಕನೇ ಇರಬೇಕು ನಾವು ಪೇರಿಂಗ್ ಪ್ರೋಸೆಸ್ನ ಸ್ಟಾರ್ಟ್ ಮಾಡಿದಾಗ. ಇಲ್ಲಿ ನಾವು ನೋಡ್ಬೋದು ಒನ್ ಡಿವೈಸ್ ಇಸ್ ಫೌಂಡ್, ಕಲರ್ ಫಿಟ್ ಪಲ್ಸ್ 3 ಅಂತ ಬಂದಿದೆ. ಸೊ ಈಗ ಪೇರಿಂಗ್ ಕೀಪ್ ಯೋರ್ ವಾಚ್ ನಿಯರ್ ಯುವರ್ ಫೋನ್ ಅಂತ ಮೆನ್ಷನ್ ಮಾಡಿದೆ. ಸೊ ಪೇರ್ ಆಗ್ತಿರೋದನ್ನ ನಾವು ಇವಾಗ ಸ್ಕ್ರೀನಲ್ಲಿ ನೋಡ್ಬೋದು. ಎಸ್, ಪೇರ್ ವಿತ್ ದಿಸ್ ಡಿವೈಸ್ ಅಂತ ಬಂದಿದೆ. ಈಗ ನಾನು ಟಿಕ್ ಮಾರ್ಕ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಎಸ್, ಪೇರಿಂಗ್ ಸಕ್ಸಸ್ಫುಲ್ ಅಷ್ಟೇ. ಇನ್ನು ಸ್ಮಾರ್ಟ್ ವಾಚ್ ನ ಓವರ್ವ್ಯೂ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ಡಿಸ್ಪ್ಲೇ ಬಂದು 1.96 inches TFT ಡಿಸ್ಪ್ಲೇನ ಕೊಟ್ಟಿದ್ದಾರೆ. ನಮಗೆ ಇದು ಬಂದು 2.5D ಕರ್ವ್ ಡಿಸ್ಪ್ಲೇ. ನಮಗೆ ವ್ಯೂಯಿಂಗ್ ಆಂಗಲ್ ಎಲ್ಲ ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಅಂಡ್ ಡಿಸ್ಪ್ಲೇ ಕೂಡ ಅಷ್ಟೇ, ನಮಗೆ ಸಖತ್ತು ಬ್ರೈಟ್ ಆಗಿ ಕಾಣಿಸ್ತಾ ಇದೆ. ಕ್ರಿಸ್ಟಲ್ ಕ್ಲಿಯರ್ ವಿಜುವಲ್ಸ್ನ ನಾವು ಡಿಸ್ಪ್ಲೇ ಅಲ್ಲಿ ನೋಡ್ಬೋದು. ಅಂಡ್ ಇದರಲ್ಲಿ ನಮಗೆ ಬ್ರೈಟ್ನೆಸ್ ಬಂದು 550 nits ಕೊಟ್ಟಿದ್ದಾರೆ. ಆರಾಮಾಗಿ ಈ ಸ್ಮಾರ್ಟ್ ವಾಚ್ನ ಆಚೆ ಕೂಡ ವೇರ್ ಮಾಡ್ಬೋದು, ಯಾವುದೇ ಒಂದು ತೊಂದರೆ ಇರೋದಿಲ್ಲ. ಇನ್ನು ಈ ಸ್ಮಾರ್ಟ್ ವಾಚ್ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದರೆ ನಮಗೆ ಫ್ರೇಮ್ ಬಂದು ಕಂಪ್ಲೀಟ್ಲಿ ಪಾಲಿಕಾರ್ಬೊನೇಟ್ ಫ್ರೇಮ್ನ ಯೂಸ್ ಮಾಡಿದ್ದಾರೆ. ಅಂಡ್ ಫಿನಿಷಿಂಗ್ ಕೂಡ ಅಷ್ಟೇ, ಸಖತ್ತು ಪ್ರೀಮಿಯಮ್ ಆಗಿ ಫಿನಿಷಿಂಗ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅಂಡ್ ಸೈಡಲ್ಲಿ ಒಂದು ಫಿಸಿಕಲ್ ಬಟನ್ನ ನಾವು ನೋಡ್ಬೋದು. ಬ್ಯಾಕ್ ಸೈಡ್ ಬಂದು ನಾವು ಸ್ಪೀಕರ್ ಗ್ರಿಲ್ ಅಂಡ್ ಮೈಕ್ನ ನೋಡ್ಬೋದು, ಚಾರ್ಜಿಂಗ್ ಪೋರ್ಟ್ನ ನೋಡ್ಬೋದು, ಬೇಕಾಗಿರೋ ಸೆನ್ಸರ್ಸ್ ಎಲ್ಲ ನಮ್ಗೆ ಕೊಟ್ಟಿದ್ದಾರೆ. ಇನ್ನು ಈ ಸ್ಮಾರ್ಟ್ ವಾಚ್ನ ಸ್ಟ್ರಾಪ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದರೆ ನಮಗೆ 22mm ಸಿಲಿಕಾನ್ ಸ್ಟ್ರಾಪ್ನ ಕೊಟ್ಟಿದ್ದಾರೆ. ಸೀರಿಯಸ್ಲಿ ನಾಯ್ಸ್ ಆಫ್ ಸ್ಟ್ರಾಪ್ ಬಗ್ಗೆ ಮಾತಾಡೋಂಗೆ ಎಲ್ಲ, ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ವೇರ್ ಮಾಡೋರು ಯಾವುದೇ ಒಂದು ಇಚ್ಚಿನಸ್ ಆಗಲಿ ಅನ್ಕಂಫರ್ಟಬಲ್ ಏನೂ ಇರೋದಿಲ್ಲ. ಇನ್ನು ಈ ಸ್ಮಾರ್ಟ್ ವಾಚಲ್ಲಿ ನಮಗೆ ಬ್ಲೂಟೂತ್ ಕಾಲಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ಬ್ಲೂಟೂತ್ ವರ್ಷನ್ ಬಂದು ನಮಗೆ ಇದರಲ್ಲಿ 5.3 ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ನಮಗೆ ಟ್ರೂಸಿಂಗ್ ಚಿಪ್ ಕೂಡ ಕೊಟ್ಟಿದ್ದಾರೆ. ಸೊ ಇದರಿಂದ ನಮಗೆ ಬ್ಲೂಟೂತ್ ಕಾಲಿಂಗ್ ಫೆಸಿಲಿಟಿ ಎಲ್ಲ ಇನ್ನೂ ಎನ್ಹಾನ್ಸ್ ಆಗುತ್ತಂತೆ, ಕಾಲಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಇನ್ನೂ ತುಂಬ ಚೆನ್ನಾಗಿರುತ್ತಂತೆ. ಆ್ಯಂಡ್ ಇದು ಬಂದು IP68 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಕೂಡ ಆಗಿದೆ. ಇನ್ನು ಈ ಸ್ಮಾರ್ಟ್ ವಾಚ್ನ ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಅಂದರೆ ಈ ಕಂಪ್ಲೀಟ್ಲಿ ಒನ್ಸ್ ಫುಲ್ ಚಾರ್ಜ್ ಆದರೆ ನಮಗೆ 7 days ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಅದೇ ನೀವು ಬ್ಲೂಟೂತ್ ಕಾಲಿಂಗ್ ಫೆಸಿಲಿಟಿನ ಅವೈಲ್ ಮಾಡ್ತೀನಿ ಅಂದರೆ ನಿಮಗೆ 2 days ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಇನ್ನು ಸ್ಮಾರ್ಟ್ ವಾಚ್ನ ಇಂಟರ್ಫೇಸ್ ಬಗ್ಗೆ ಮಾತಾಡಬೇಕು ಅಂದರೆ ನಾವು ಸ್ಕ್ರೀನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿಟ್ಕೊಂಡ್ರೆ ನಮಗೆ ಡಿಫ್ರೆಂಟ್ ವಾಚ್ ಫೇಸಸ್ ಬರುತ್ತೆ. ಅದರಲ್ಲಿ ನನಗೆ ಈ ಬ್ಲೂ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ವಾಚ್ ಫೇಸ್ ತುಂಬಾ ಇಷ್ಟ ಆಯಿತು. ಇನ್ನು ಮೇಲೆಯಿಂದ ಕೆಳಗಡೆ ನಾವು ಸ್ವೈಪ್ ಮಾಡಿದ್ರೆ ನಮಗೆ ನೋಟಿಫಿಕೇಶನ್ ಬಾರ್ ಓಪನ್ ಆಗುತ್ತೆ. ಇದರಲ್ಲಿ ನಾವು ಮೊಬೈಲ್ ಬರೋ ಪ್ರತಿಯೊಂದು ನೋಟಿಫಿಕೇಶನ್ನ ಈ ಸ್ಮಾರ್ಟ್ ವಾಚಿನಲ್ಲಿ ಈಸಿಲಿ ಆಕ್ಸೆಸ್ ಕೂಡ ಮಾಡ್ಕೋಬೋದು. ಇನ್ನು ಕೆಳಗಡೆಯಿಂದ ಮೇಲೆ ಸ್ವೈಪ್ ಮಾಡಿದ್ರೆ ನಮಗೆ ಕಂಟ್ರೋಲ್ ಪ್ಯಾನಲ್ ಓಪನ್ ಆಗುತ್ತೆ. ಇಲ್ಲಿ ನಾವು ಸೆಟ್ಟಿಂಗ್ಸ್ನ ಚೇಂಜ್ ಮಾಡ್ಕೋಬೋದು, DND ನ ಎನೇಬಲ್ ಮಾಡ್ಕೋಬೋದು, ಬ್ಯಾಟ್ರಿ ಪರ್ಸೆಂಟೇಜ್ ಇದೆ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೋದು, ಬ್ರೈಟ್ನೆಸ್ನ ಸೆಟ್ ಮಾಡ್ಕೋಬೋದು.
ಮಾಡಬಹುದು. ಇನ್ನು ಲೆಫ್ಟ್ ಆರ್ ರೈಟ್ ನಾವು ಸ್ವೈಪ್ ಮಾಡಿದ್ರೆ ನಮಗೆ ರನ್ನಿಂಗ್ ಅಪ್ಲಿಕೇಶನ್ಸ್ ಏನೆಲ್ಲ ಇದೆ ಅದನ್ನು ನಾವು ಈಸಿಯಾಗಿ ಆಕ್ಸೆಸ್ ಮಾಡ್ಕೋಬಹುದು. ಇನ್ನು ಈ ಫಿಸಿಕಲ್ ಬಟನ್ ಪ್ರೆಸ್ ಮಾಡಿದ್ರೆ ನಮಗೆ ಮೆನ್ಯೂ ಬಾರ್ ಓಪನ್ ಆಗುತ್ತೆ. ಇಲ್ಲಿ ಕಂಪ್ಲೀಟ್ ಅಪ್ಲಿಕೇಶನ್ಸ್ನ ನಾವು ಒಂದೇ ಕಡೆ ನೋಡ್ಬೋದು, ಈಸಿಲಿ ಆಕ್ಸೆಸ್ ಕೂಡ ಮಾಡ್ಕೋಬಹುದು. ಆ್ಯಂಡ್ ಜಸ್ಟ್ ಮತ್ತೆ ಇದನ್ನೇ ಈ ಫಿಸಿಕಲ್ ಬಟನ್ನೇ ನಾವು ಬ್ಯಾಕ್ ಬಟನ್ ಆಗಿ ಕೂಡ ವರ್ಕ್ ಮಾಡ್ಬೋದು. ಜಸ್ಟ್ ಪ್ರೆಸ್ ಮಾಡಿದ್ರೆ ಬ್ಯಾಕ್ ಬರುತ್ತೆ. ಓವರ್ ಆಲ್ ಆಗಿ ಸ್ಮಾರ್ಟ್ ವಾಚ್ ಇಂಟರ್ಫೇಸ್ ಅಂತೂ ಡೀಸೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ನಾಯ್ಸ್ ಕಲರ್ ಫಿಟ್ ಪಲ್ಸ್ 3 ಫೀಚರ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ನಮ್ಮ ಆಕ್ಟಿವಿಟೀಸ್ನ, ಸ್ಟ್ರೆಸ್ನ, ಸ್ಲೀಪ್, ಬ್ಲಡ್ ಆಕ್ಸಿಜನ್ ಆ್ಯಂಡ್ ಹಾರ್ಟ್ ರೇಟ್ನ ನಾವು ಈಸಿಯಾಗಿ ಮಾನಿಟರ್ ಕೂಡ ಮಾಡ್ಕೊಳ್ಬೋದು. 100+ ಸ್ಪೋರ್ಟ್ಸ್ ಮೋಡ್ಸ್ನ ಕೊಟ್ಟಿದ್ದಾರೆ. ನೀವು ಯಾವ ಸ್ಪೋರ್ಟ್ನ ಆಡ್ತೀರಾ ಮೋಡ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಆಕ್ಟಿವಿಟಿನ ನೀವು ಈಸಿಯಾಗಿ ಚೆಕ್ ಕೂಡ ಮಾಡ್ಕೋಬೋದು. ಇದರಲ್ಲಿ ನಮಗೆ ಸಿಕ್ಕಾಪಟ್ಟೆ ವಾಚ್ ಫೇಸಸ್ ಇದೆ. ನಿಮ್ಮ ಫೇವ್ರೇಟ್ ವಾಚ್ ಫೇಸ್ನ ಅಪ್ಲಿಕೇಶನಿಂದ ಡೌನ್ಲೋಡ್ ಮಾಡಿಕೊಂಡು ಈಸಿಯಾಗಿ ನಿಮ್ಮ ಸ್ಮಾರ್ಟ್ ವಾಚ್ಗೆ ಅಪ್ಗ್ರೇಡ್ ಕೂಡ ಮಾಡ್ಕೋಬೋದು. ಇನ್ನು ಮ್ಯೂಸಿಕ್ ಪ್ಲೇಯರ್ನ ಕೂಡ ನಾವು ಕಂಟ್ರೋಲ್ ಮಾಡ್ಬೋದು, ಲೈಕ್ ಪ್ಲೇ, ಪಾಸ್, ನೆಕ್ಸ್ಟ್ ಸಾಂಗ್, ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್. ಆ್ಯಂಡ್ ಲಾಸ್ಟ್ಲಿ ನಾವು ಕ್ಯಾಮ್ರಾ ಶಟರ್ನ ಕೂಡ ಈ ಸ್ಮಾರ್ಟ್ ವಾಚಿಂದಲೇ ಆಪ್ರೇಟ್ ಮಾಡ್ಬೋದು. ಫ್ರೆಂಡ್ಸ್, ಈ ಸ್ಮಾರ್ಟ್ ವಾಚ್ ಅಲ್ಲಿ ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಬ್ಲೂಟೂತ್ ವರ್ಷನ್ ಬಂದು 5.3 ಕೊಟ್ಟಿದ್ದಾರೆ. ಟ್ರೂಸಿಂಗ್ ಚಿಪ್ ಕೂಡ ಇದೆ. ಇದರಿಂದ ನಮಗೆ ಬ್ಲೂಟೂತ್ ಕಾಲಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಇನ್ನೂ ಎನ್ಹಾನ್ಸ್ ಆಗುತ್ತಂತೆ. ಸೊ ಬನ್ನಿ ಈಗ ಜಿಯೋ ಕಸ್ಟಮರ್ ಕೇರ್ಗೆ ಕಾಲ್ ಮಾಡೋಣ, ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡೋಣ. ಫಸ್ಟ್ ನಾವು ಕಾಲ್ ಮಾಡಬೇಕು ಅಂದರೆ ನಾಯ್ಸ್ ಬಸ್ ಅಪ್ಲಿಕೇಶನ್ಗೆ ಹೋಗಬೇಕು. ಇದರಲ್ಲಿ ನಾವು ಕಾಂಟ್ಯಾಕ್ಟ್ಸ್, ಕಾಲ್ ಹಿಸ್ಟ್ರಿ, ಡಯಲ್ ಪ್ಯಾಡ್ ಎಲ್ಲ ಇದೆ. ಈಗ ಡಯಲ್ ಪ್ಯಾಡ್ನ ಯೂಸ್ ಮಾಡಿಕೊಂಡು ನಾನು ಜಿಯೋ ಕಸ್ಟಮರ್ ಕೇರ್ಗೆ ಕಾಲ್ ಮಾಡ್ತಾ ಇದ್ದೀನಿ. ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಕೇಳಿಸ್ಕೊಳ್ಳೋಣ, ಬನ್ನಿ. ಕನ್ನಡದಲ್ಲಿ ಮುಂದುವರಿಯಲು ಒಂದನ್ನು ಒಪ್ಪಿ. ಕಂಟಿನ್ಯೂ ಇನ್ ಇಂಗ್ಲಿಷ್ ಪ್ಲಸ್ 2. ಹಿಂದಿಯನ್ನು ಜಾರಿ ರಕ್ಷಣೆ ಕೇಳಿ. ಸೀರಿಯಸ್ಲಿ ಆಡಿಯೋ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ಲೌಡ್ ಆಗಿ ನಮಗೆ ಸೌಂಡ್ ಎಲ್ಲ ಕೇಳಿಸ್ತಾ ಇತ್ತು. ಆ್ಯಂಡ್ ಯಾವುದೇ ಒಂದು ನಮಗೆ ನಾಯ್ಸ್ ಡಿಸ್ಟರ್ಬೆನ್ಸ್ ಆಗಲಿ, ಕಾಲ್ ಡಿಸ್ಕನೆಕ್ಟ್ ಆಗೋದಾಗಲಿ ಡಿಸ್ಟರ್ಬೆನ್ಸ್ ಏನೂ ಇರಲಿಲ್ಲ. ಓವರಾಲ್ ಆಗಿ ಬ್ಲೂಟೂತ್ ಕನೆಕ್ಟಿವಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಓವರಾಲ್ ಆಗಿ ನಾಯ್ಸ್ ಕಲರ್ ಫಿಟ್ ಪಲ್ಸ್ 3 ಸ್ಮಾರ್ಟ್ ವಾಚ್ನ ನೀವು ಪರ್ಚೇಸ್ ಮಾಡಬೇಕಾ ಮಾಡಬಾರ್ದಾ ಅಂತ ಕೇಳಿದ್ರೆ, ನೀವೇನಾದರೂ ಅಂಡರ್ 2,000 ರುಪೀಸಲ್ಲಿ ಗುಡ್ ಲುಕಿಂಗ್ ವಿತ್ ಲೋಡೆಡ್ ವಿತ್ ಫೀಚರ್ಸ್ ಇರುವ ಸ್ಮಾರ್ಟ್ ವಾಚ್ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ ಡೆಫಿನೆಟ್ಲಿ ಇದನ್ನು ಕನ್ಸಿಡರ್ ಮಾಡಿ. ಬಟ್ ಏನಂದರೆ ಲಾಂಚ್ ಡೇನೇ ಪರ್ಚೇಸ್ ಮಾಡಿ, ಸೊ ದಟ್ ನಮಗೆ ತುಂಬ ಕಡಿಮೆಗೆ ಲಾಂಚ್ ಮಾಡ್ತಿದ್ದಾರೆ. ಜಸ್ಟ್ ಫಾರ್ 1,799 ರುಪೀಸ್ಗೆ ಲಾಂಚ್ ಮಾಡ್ತಿದ್ದಾರೆ. ಅದಾದಮೇಲೆ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಈ ಸ್ಮಾರ್ಟ್ ವಾಚ್ ಬಂದು ನಮಗೆ B70 ಅಂತ ಅಮೆಝಾನ್ ಆ್ಯಂಡ್ ನಾಯ್ಸ್ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಸೊ ಲಾಂಚ್ ಡೇನೇ ಪರ್ಚೇಸ್ ಮಾಡಿ. ಐ ಹೋಪ್ ನಿಮಗೆ ಈ ಅನ್ಬಾಕ್ಸಿಂಗ್ ವೀಡಿಯೋ ಇಷ್ಟ ಆಯಿತು ಅನ್ಸುತ್ತೆ. ಇದೇ ಥರ ಅನ್ಬಾಕ್ಸಿಂಗ್ ವೀಡಿಯೋನ ನಾನು ಮಾಡಬೇಕು ಅಂದರೆ ನೀವೇನು ಮಾಡಬೇಕು? ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಇದೇ ಥರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ. ಹಾಗೆ ನಮ್ಮ ಚಾನಲ್ದು ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಪ್ಲೀಸ್ ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಟೇಕ್ ಕೇರ್.